ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಇವತ್ತಿನ ಸಂಚಿಕೆಯಲ್ಲಿ ಯಾವ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಅಡಿಗೆಯನ್ನು ಮಾಡ್ ತೋರಿಸ್ತಾ ಇದ್ದೀರಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಪಿತ್ತಜ ಮೂತ್ರಕೃಚ್ಛ್ರ ಅಂತ ನಾವು ಕರೀತೀವಿ ಅದರ ಬಗ್ಗೆ ಮಾತಾಡೋಣ ಓಕೆ ಈ ಬೇಸಿಗೆಗಾಲ ಅಂದ ತಕ್ಷಣ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಣಿಸುವಂತ ಒಂದು ವ್ಯಾಧಿ ಅಂದ್ರೆ ಈ ಮೂತ್ರನಾಳದ ಸೋಂಕು ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಒಂದು ವಿಟಿಯಲ್ಲಿ ಇದೆ ನೋಡ್ಕೊಂಡು ಬರೋಣ ಜಗತ್ತಿನಾದ್ಯಂತ ಪ್ರತಿ ವರ್ಷವೂ ಜನರು ವೈದ್ಯರ ಬಳಿ ಭೇಟಿ ಕೊಡುವುದಕ್ಕೆ ಎರಡನೇ ಅತ್ಯಂತ ಸಾಮಾನ್ಯ ಕಾರಣ ಎಂದರೆ ಅದು ಮೂತ್ರನಾಳದ ಸೋಂಕು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಯುಟಿಐ ಎಂದು ಕರೆಯಲಾಗುತ್ತದೆ ಗಂಡಸರಲ್ಲೂ ಈ ಸೋಂಕು ಉಂಟಾಗುತ್ತದೆ ಆದರೆ ಹೆಂಗಸರಲ್ಲಿ ಇದು ಬಹಳಷ್ಟು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಪ್ರತಿ ವರ್ಷ ಸುಮಾರು 80 ಲಕ್ಷದಷ್ಟು ಹೆಂಗಸರು ಮೂತ್ರನಾಳದ ಸೋಂಕಿನ ಕಾರಣ ವೈದ್ಯರ ಬಳಿ ತೆರಳುತ್ತಾರೆ ಇದರಲ್ಲಿ ಬಹುತೇಕ ಹೆಂಗಸರಿಗೆ ಎರಡನೆಯ ಸೋಂಕು ಕೂಡ ಉಂಟಾಗುತ್ತದೆ ನಿಮಗೆ ಏನಾದರೂ ಇದಕ್ಕೂ ಮುನ್ನ ಮೂತ್ರನಾಳದ ಸೋಂಕು ಉಂಟಾಗಿದ್ದರೆ ಅದರ ಲಕ್ಷಣಗಳನ್ನು ನೀವು ಮರೆಯಲು ಸಾಧ್ಯವೇ ಇಲ್ಲ ಮೂತ್ರನಾಳದ ಸೋಂಕಿನ ಕೆಲವೊಂದು ರೋಗ ಲಕ್ಷಣಗಳು ಈ ಕೆಳಕಂಡಂತಿವೆ ಮೂತ್ರವಿಸರ್ಜನೆ ಮಾಡಲು ಪದೇ ಪದೇ ಅವಸರವಾಗುವುದು ಕೆಳ ಹೊಟ್ಟೆಯಲ್ಲಿ ನೋವು ಮೂತ್ರವು ದುರ್ವಾಸನೆಯಿಂದ ಕೂಡಿರುವುದು ಪೆಲ್ವಿಕ್ ನೋವು ಒಂದು ವೇಳೆ ಸೋಂಕು ಗಂಭೀರವಾಗಿದ್ದಲ್ಲಿ ಜ್ವರ ಬರಬಹುದು ಮೂತ್ರನಾಳದ ಸೋಂಕನ್ನು ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದರಿಂದ ತಡೆಯಬಹುದು ಜೊತೆಗೆ ಯಾರಿಗೆಯಾಗಲಿ ಈ ಸೋಂಕು ತಗಲಿದರೆ ಅದನ್ನು ಉದಾಸೀನ ಮಾಡಬೇಡಿ ಏಕೆಂದರೆ ಈ ಸೋಂಕು ಮೂತ್ರಪಿಂಡಗಳಿಗೆ ತಲುಪುವ ಸಾಧ್ಯತೆ ಇರುತ್ತದೆ ನಾವು ತಿಳಿಸಿಕೊಡುವ ಆಹಾರವನ್ನು ನೀವು ಸೇವಿಸುತ್ತಾ ಬಂದರೆ ನಿಮಗೆ ಯಾವುದೇ ಮೂತ್ರನಾಳದ ಸೋಂಕು ಬಾರದಂತೆ ತಡೆಯಬಹುದು ವಿಟಿ ನೋಡಿದ್ರಿ ಅಲ್ಲ ಮತ್ತೆ ಇದಕ್ಕೆ ಸೂಕ್ತವಾಗುವಂತ ಆಹಾರ ಯಾವುದು ಯೋಚನೆ ಮಾಡ್ತಾ ಇದ್ದೀರಾ ಚಿಂತೆ ಬೇಡ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಇದಕ್ಕೆ ಸೂಕ್ತವಾಗುವಂತ ಆಹಾರ ಯಾವುದು ದಾಡಿಮ ಪಾನ ಅಂತ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಓಕೆ ಈ ದಾಡಿಮ ಅಂದ್ರೆ ಏನು ಡಾಕ್ಟರ್ ವಿಶೇಷ ದಾಳಿಂಬೆ ದಾಳಿಂಬೆ ಹಣ್ಣು ಓಕೆ ವೀಕ್ಷಕರೇ ಸಾಮಾನ್ಯವಾಗಿ ಸಿಗುವಂತಹ ಈ ದಾಳಿಂಬೆ ಹಣ್ಣು ಇದನ್ನ ಬಳಸಿ ಇವತ್ತು ಡಾಕ್ಟರ್ ನಮಗೆ ವಿಶೇಷವಾದಂತಹ ರೆಸಿಪಿಯನ್ನು ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೂ ಮುಂಚೆ ಇದನ್ನ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿದೆ ನೋಡ್ಕೊಂಡು ಬನ್ನಿ ದಾಳಿಂಬೆ ಪಾನ ಬೇಕಾಗುವ ಪದಾರ್ಥಗಳು ದಾಳಿಂಬೆ ಹಣ್ಣು ಏಲಕ್ಕಿ ಜೀರಿಗೆ ಓಂಕಾಳು ಸೈಂಧವ ಲವಣ ಮಜ್ಜಿಗೆ ಕಲ್ಲು ಸಕ್ಕರೆ ದಾಡಿಮಾ ಪಾನ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡಿದ್ರಿ ಅಲ್ಲ ಮತ್ತೆ ಇದನ್ನ ತಯಾರಿಸೋದು ಹೇಗೆ ಡಾಕ್ಟರ್ನೇ ಕೇಳೋಣ ಡಾಕ್ಟರ್ ಈಗ ಇದನ್ನ ಮಾಡೋದಕ್ಕೆ ಫಸ್ಟ್ ಏನು ಮಾಡೋಣ ಜೀರಿಗೆ ಓಕೆ ಸ್ವಲ್ಪ ಹಾಕೋಣ ಒಂದು ಸ್ಪೂನ್ ಕೊಡಿ ಜೀರಿಗೆನ ಒಂದು ಚಮಚ ನಾನು ಹಾಕೋತಾ ಇದೀನಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ದಾಳಿಂಬೆ ಪಾನಕ ತಯಾರಾಗಿದೆ ಸೊ ದಾಳಿಂಬೆ ಹಣ್ಣಿನಿಂದ ಮಾಡಿರುವಂಥ ಒಂದು ಪಾನಕ ಇದನ್ನು ನೀವು ಕೂಡ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಡಾಕ್ಟರ್ ಈ ಒಂದು ಹಣ್ಣಿನ ರಸಗಳನ್ನು ನಾವು ಸಾಮಾನ್ಯ ಹಾಗೆ ತೊಗೊಂಡಿರ್ತೀವಿ ಮಜ್ಜಿಗೆ ಜೊತೆ ತೊಗೋತಾ ಇರೋದು ಭಾಳ ವಿಶೇಷ ಇದನ್ನು ನೀವು ನಮಗೋಸ್ಕರ ಮಾಡಿಕೊಟ್ಟಿದ್ದೀರಾ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ವೀಕ್ಷಕರೇ ದಾಳಿಂಬೆ ಪಾನಕ ಅಂದರೆ ದಾಳಿಂಬೆಯಿಂದ ಮಾಡಿದಂಥ ಪಾನಕ ರೆಡಿಯಾಗಿದೆ ನಾನು ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಅದಕ್ಕೂ ಮುಂಚೆ ಇದನ್ನು ಮಾಡುವ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ ದಾಡಿಮ ಪಾನ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ಜೀರಿಗೆಯನ್ನ ಹಾಕಿ ಹುರಿದುಕೊಂಡು ಒಂದು ಕುಟ್ಟಾಣಿಗೆ ಹಾಕಿಕೊಳ್ಳಬೇಕು ನಂತರ ಅದಕ್ಕೆ ದಾಳಿಂಬೆ ಏಲಕ್ಕಿಯನ್ನು ಹಾಕಿ ರುಬ್ಬಿಕೊಂಡು ತದನಂತರ ಮಜ್ಜಿಗೆಗೆ ಕಲ್ಲು ಸಕ್ಕರೆ ಓಂಕಾಳು ರುಬ್ಬಿದ ಮಿಶ್ರಣವನ್ನ ಹಾಕಿದರೆ ದಾಡಿಮ ಪಾನ ಸವಿಯಲು ಸಿದ್ಧವಾಗಿರುತ್ತೆ ರೀಕ್ಯಾಪ್ ನೋಡಿದ್ರಿ ಅಲ್ಲ ಎಷ್ಟು ಸಿಂಪಲ್ ಆಗಿ ನೀವೇ ನಿಮ್ಮ ಮನೆಯಲ್ಲಿ ದಾಳಿಂಬೆ ಪಾನ ಅಂದ್ರೆ ದಾಳಿಂಬೆಯ ಪಾನವನ್ನ ಮಾಡ್ಕೋಬಹುದು ಅಂತ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಅಂದರೆ ಹುಳಿ ಪ್ರಧಾನವಾಗಿದೆ ಡಾಕ್ಟರ್ ಸೊ ಬಹುಶಃ ಇದು ವಿಟಮಿನ್ ಸಿ ರಚ್ಚಿರೋದ್ರಿಂದ ಎಲ್ಲ ಹುಳಿ ಅಂಶ ಜಾಸ್ತಿ ಸಿಗ್ತಾ ಇದೆ ಜೀರಿಗೆ ಓಂಕಾಳು ಬಾಯಿಗೆ ಸಿಕ್ಕಿದಾಗ ಅದ್ರದ್ದೊಂದು ಸ್ವಲ್ಪ ಕಹಿ ಫ್ಲೇವರ್ ಸಿಗುತ್ತೆ ಭಾಳ ಡಿಫ್ರೆಂಟ್ ಡಾಕ್ಟರ್ ಬಿಕಾಸ್ ಮಜ್ಜಿಗೆಯನ್ನು ನಾವು ಯಾವಾಗ್ಲೂ ಒಂದು ಉಪ್ಪು ಮತ್ತು ಬೇರೆ ರೀತಿಯಾದಂಥ ಚಾಟ್ ಮಸಾಲ ಈ ರೀತಿಯಾದಂಥ ಫ್ಲೇವರ್ಗಳನ್ನು ಮಾಡ್ಕೊಂಡು ತೊಗೊಂಡೆ ಅಭ್ಯಾಸ ಡಾಕ್ಟರ್ ಇಂಥ ಡಿಫ್ರೆಂಟ್ ಆಗಿರುವಂತಹ ಒಂದು ರೆಸಿಪಿಯನ್ನು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಮೂತ್ರನಾಳದ ಸೋಂಕಿಗೆ ಸಂಬಂಧಪಟ್ಟ ಹಾಗೆ ಮಾಡಿಕೊಟ್ರಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ